ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ಹರಿ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಮೀನಿನ ಅಕ್ವೇರಿಯಮನ್ನು ಅಂದರೆ ಫಿಶ್ ಅಕ್ವೇರಿಯಮನ್ನು ಯಾವ ದಿನ ತರಬೇಕು ಯಾವ ದಿಕ್ಕಿನಲ್ಲಿ ಇಡಬೇಕು ಮತ್ತು ಯಾವ ರೀತಿಯ ಫಿಶನ್ನು ತಂದರೆ ಮನೆಗೆ ಧನಾಭಿವೃದ್ಧಿ ಆಗುತ್ತೆ ಮತ್ತು ವಾಸ್ತು ದೋಷ ಏನಾದರೂ ಇದ್ದೆ ಅದು ಯಾವ ರೀತಿ ನಿವಾರಣೆ ಆಗುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಕಿಟ್ಕೊಂಡು ದಯವಿಟ್ಟು ಮರೆಯಬೇಡಿ ಮೀನಿನ ಅಕ್ವೇರಿಯಂ ಅನ್ನು ಎಲ್ಲಾ ಜನಾಂಗದವರು ಕೂಡ ಇಡಬಹುದು ತುಂಬ ಜನ ಕಾಮೆಂಟ್ ಹಾಕಿದ್ರಿ ಯಾರು ಇಡಬಹುದು ಯಾರು ಇಡಬಾರ್ದು ಅಂತ ದಯವಿಟ್ಟು ವಿಡಿಯೋದಲ್ಲಿ ಶೇರ್ ಮಾಡಿ ಅಂತೇಳಿ ಇಂಥರೇ ಇಡಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಇಡ್ಬೋದು ದೊಡ್ಡ ದೊಡ್ಡ ಫಿಶ್ಶಿನ ಅಕ್ವೇರಿಯಮ್ ಕೂಡ ಇಡಬಹುದು ಅಥವಾ ಚಿಕ್ಕದಾದಂತಹ ಬೋಲ್ನಲ್ಲೂ ಕೂಡ ನೀವು ಫಿಶನ್ನು ಇಡಬಹುದು ಚಿಕ್ಕ ಬೋಲ್ ಆದರೆ ನೀವು ಒಂದರಿಂದ ಎರಡು ಫಿಶನ್ನು ಮಾತ್ರ ನೀವು ಸಾಕ್ಬೋದು ಆದರೆ ದೊಡ್ಡ ದೊಡ್ಡ ಅಕ್ವೇರಿಯಮಲ್ಲಾದರೆ ನೀವು ಟ್ವೆಲ್ ಟು ತರ್ಟೀನ್ವರೆಗೂ ನೀವು ಫಿಶ್ಶನ್ನು ಸಾಕಬಹುದು ಚಿಕ್ಕದಾದರೆ ದೊಡ್ಡದಾದರೆ ಅದಕ್ಕೆ ತುಂಬ ಸ್ಪೇಸ್ ಬೇಕಾಗುತ್ತೆ ಅಂದರೆ ಜಾಗ ದೊಡ್ಡದಾಗಿರಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ತೋರಿಸ್ತಾ ನೋಡಿ ಈ ರೀತಿಯ ಅಕ್ವೇರಿಯಮನ್ನು ಮನೇಲಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಥವಾ ಚಿಕ್ಕ ಬುಲಲ್ಲೂ ಕೂಡ ನೀವು ಇಡಬಹುದು ಹಾಗೆ ಈ ಫಿಶನ್ನು ಯಾವ ವಾರ ತರಬೇಕು ಅಥವಾ ಯಾವ ದಿನ ತರಬೇಕು ಅನ್ನೋದನ್ನು ತುಂಬ ಜನ ಕೇಳಿದ್ರಿ ಫಿಶನ್ನು ತರೋದ್ರಿಂದ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದೆಲ್ಲ ಬೇಗನೆ ಅದಂದರೆ ಮೀರಿನ ಚಲನೆ ಜಾಸ್ತಿ ಆದ ಇಷ್ಟು ಆ ನೆಗೆಟಿವ್ ಎನರ್ಜಿ ಹೋಗಿ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಈಗ ವಾಸ್ತು ಫಿಶ್ ಅಂತಲೇ ಸಿಗುತ್ತೆ ಅದನ್ನು ಕೂಡ ಇಡಬಹುದು ನಂತರ ಗೋಲ್ಡ್ ಫಿಶ್ ಮತ್ತು ಬ್ಲ್ಯಾಕ್ ಫಿಶ್ ಎರಡೂ ಕೂಡ ವಾಸ್ತು ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಗೋಲ್ಡ್ ಅನ್ನು ನೀವು ಒಂಬತ್ತು ಗೋಲ್ಡ್ ಫಿಶ್ ತಗೊಂಡ್ರೆ ನೀವು ಮೂರು ಬ್ಲ್ಯಾಕ್ ಫಿಶನ್ನು ತೊಗೊಂಬರ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಆ ಫಿಶನ್ನು ಇಡೋದ್ರಿಂದ ಸಾಲ ಇರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು ಮತ್ತು ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನೆಲ್ಲ ಮತ್ತು ಭೂಮಿಯ ದೋಷ ಏನಾದರೂ ಇದ್ದರೆ ಅದನ್ನೆಲ್ಲ ನಿವಾರಣೆ ಮಾಡುವಂತಹ ಶಕ್ತಿ ಇರೋದು ಈ ಫಿಶ್ಶಿಗೆ ಅಂದರೆ ಮುಂದೆ ನಮಗೇನಾದರೂ ತೊಂದರೆ ಆಗುತ್ತೆ ಅನ್ನೋದಿದ್ದರೆ ಮುನ್ಸೂಚನೆಯನ್ನು ನಮಗೆ ಈ ಫಿಶ್ ಕೊಡುತ್ತೆ ಅಂತ ಹೇಳ್ತಾರೆ ಅಂದರೆ ಮೀನು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿಯ ಆಕ್ವೇರಿಯಮನ್ನು ಇಡೋದು ತುಂಬ ಒಳ್ಳೆಯದು ಇನ್ನು ಯಾವ ಬಣ್ಣದ ಫಿಶ್ ಅಂದರೆ ಗೋಲ್ಡ್ ಫಿಶ್ ಮತ್ತೆ ಬ್ಲ್ಯಾಕ್ ಫಿಶ್ ಅಂತ ಹೇಳಿದೆ ಒಂಬತ್ತು ಗೋಲ್ಡ್ ಫಿಶ್ ತೊಗೊಂಡ್ರೆ ನೀವು ಮೂರು ಬ್ಲ್ಯಾಕ್ ಫಿಶ್ ತೊಗೊಂಬರ್ಬೇಕಾಗುತ್ತೆ ಇನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಪ್ಲೇಸ್ ಇದ್ದರೆ ಅಲ್ಲಿ ಇಡಬೇಕು ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಅಕ್ವೇರಿಯಮ್ಮು ಅಥವಾ ನೀರಿನಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಡಬೇಕು ಅಥವಾ ತುಂಬಿದ ಕೊಡ ಇಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಕೊಡ ಇಟ್ಟರೆ ಅದಕ್ಕೆ ಒಂದು ಪಾತ್ರೆ ನೀರಿಟ್ರೆ ಅದಕ್ಕೆ ಪುಷ್ಪಗಳನ್ನು ಅಂದರೆ ಫ್ರೆಶ್ ಹೂಗಳನ್ನು ಹಾಕ್ತಾ ಇರಬೇಕು ಪ್ರತಿದಿನ ಕೂಡ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಅಥವಾ ಅಥವಾ ವಾಟರ್ ಫಾ ಇದು ಬರುತ್ತಲ್ಲ ಅದು ಆ ರೀತಿಯ ಒಂದು ವಾಟರ್ ಫ್ಲೋ ಆಗ್ತಾ ಇರೋದಂತ ಫೌಂಡ್ ಇಡ್ಬೋದು ಅಥವಾ ನಿಮಗೆ ಈಶಾನ್ಯ ಮೂಲೆಯಲ್ಲಿ ಒಂದು ಸಿಂಕನ್ನು ಇಟ್ಟರು ಕೂಡ ನೀರು ಚಲನೆ ಆಗ್ತಾ ಇರಬೇಕು ಹಾಗಾಗಿ ಫಿಶ್ ಟ್ಯಾಂಕನ್ನು ನೀವು ಇಡೋದಾದರೆ ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ನೀರು ಫೌಂಟೇನ್ ಥರ ಚಲನೆ ಆಗ್ತಾ ಇರುತ್ತೆ ಮತ್ತು ಮೀನುಗಳು ಚಲನೆ ಆಗೋದ್ರಿಂದ ಆ ಮನೆಯಲ್ಲಿ ಯಾವುದೇ ವಾಸ್ತು ದೋಷ ಇದ್ದರೆ ದೋಷ ಇದ್ದರೆ ಇದನ್ನೆಲ್ಲ ಬೇಗ ಶಮನ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮೊದಲು ತರುವಂತಹ ವಾರ ಅಂದರೆ ನೀವು ಶುಕ್ರವಾರ ಅಥವಾ ಬುಧವಾರ ತೊಗೊಂಬನ್ನಿ ತುಂಬ ಒಳ್ಳೆಯದು ನೀವು ಯಾವುದೇ ಟೈಮಲ್ಲಾದರೂ ತರ್ಬೋದು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಆದರೆ ಬುಧವಾರ ಮತ್ತು ಶುಕ್ರವಾರ ತಂದರೆ ಒಳ್ಳೆಯದು ವಾರದ ದಿನದ ಲೆಕ್ಕದಲ್ಲೇ ಆದರೆ ಎರಡನೇದು ಈಶಾನ್ಯ ಮೂಲೆಯಲ್ಲಿ ಇಡಬೇಕು ದಿಕ್ಕು ಕೇಳಿದ್ರಲ್ವ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಮೂರನೇದು ಗೋಲ್ಡ್ ಫಿಶ್ ಮತ್ತು ಬ್ಲ್ಯಾಕ್ ಫಿಶ್ಶನ್ನು ತೊಗೊಂಬನ್ನಿ ಅಥವಾ ಮೌಲಿ ಅಂತ ಸಿಗುತ್ತೆ ವೈಟಲ್ಲಿ ಅದನ್ನು ಕೂಡ ನೀವು ತಂದು ಸಾಕ್ಬಹುದು ಅದ್ರ ಜೊತೆಗೆ ನೀವು ಒಂಬತ್ತು ಗೋಲ್ಡ್ ಫಿಶ್ ಮೂರು ಬ್ಲ್ಯಾಕ್ ಫಿಶ್ ತಗೊಂಬಂದರೆ ಎರಡು ಮೌಲಿ ಅಂದರೆ ವೈಟ್ ಫಿಶ್ ಆ ಥರದ್ದು ಏನಾದರೂ ಮಿಕ್ಸ್ ಮಾಡಿಡಿ ಚಿಕ್ಕ ಬೋಲ ಆದರೆ ಎರಡು ಸಾಕೊಳ್ಳಿ ದೊಡ್ಡ ಅಕ್ವೇರಿಯಂ ಈ ತಂದು ತೋರಿಸ್ತದೆ ನೋಡಿ ವಿಡಿಯೋದಲ್ಲಿ ಈ ರೀತಿಯ ಅಕ್ವೇರಿಯಂ ಇಟ್ಟರೆ ನೀವು ಆದಷ್ಟು ಹೆಚ್ಚು ಮೀನುಗಳನ್ನು ಮಿಕ್ಸಾಗಿ ಸಾಕಬಹುದು ಆದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂತ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಗೋಲ್ಡ್ ಫಿಶ್ ಇದೆಯಲ್ಲ ಅದು ಸಾಯ್ತಾ ಬರುತ್ತೆ ಆದರೆ ನೀವು ಆ ಗೋಲ್ಡ್ ಫಿಶ್ ಸತ್ತೋದ ನಂತರ ಅಂದರೆ ಮೀನು ಸತ್ತೋದ ನಂತರ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವು ಮತ್ತೆ ಆ ಜಾಗಕ್ಕೆ ಗೋಲ್ಡ್ ಫಿಶನ್ನು ರೀಪ್ಲೇಸ್ ಮಾಡಬೇಕಾಗುತ್ತೆ ಅಂದರೆ ಹೊಸ ಫಿಶನ್ನು ತಂದು ಆಕ್ವೇರಿಯ ಹಾಕಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇಲ್ಲ ಪಾಸಿಟಿವ್ ಎನರ್ಜಿ ಇದೆ ನಿಮ್ಮ ಪೂಜೆ ಪುನಸ್ಕಾರ ಮಾಡೋದರಿಂದ ಮತ್ತು ವಾಸ್ತು ದೋಷದಲ್ಲೂ ಏನು ತೊಂದರೆ ಇಲ್ಲ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಬ್ಲ್ಯಾಕ್ ಫಿಶ್ ಸಾಯ್ತಾ ಬರುತ್ತೆ ಬ್ಲ್ಯಾಕ್ ಫಿಶ್ಶು ಅದು ಕಪ್ಪು ಮೀನು ಸಾಯ್ತಾ ಬಂದರೆ ಅದನ್ನು ರೀಪ್ಲೇಸ್ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ ಅಂದರೆ ಆ ಮನೆಯಲ್ಲಿ ಯಾವುದೇ ರೀತಿಯ ಹೊಸದೋಷ ಇಲ್ಲ ಅಂತೇಳಿ ಅರ್ಥ ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ತೊಂದರೆ ಮುಂದೆ ತೊಂದರೆ ಆಗುತ್ತೆ ಅನ್ನೋದಾದರೆ ಆ ಫಿಶ್ಶು ಹೇಗೆ ಮುನ್ಸೂಚನೆ ಕೊಡುತ್ತೆ ಅಂದರೆ ಊಟ ಬಿಡೋದು ಅಂದರೆ ಆಹಾರವನ್ನು ತಿನ್ನೋದಿಲ್ಲ ಒಂದು ಚಲನೆ ಮಾಡೋದಿಲ್ಲ ಒಂದು ಸೈಡಲ್ಲೇ ಕೂರೋದು ಅಥವಾ ಅದು ಸತ್ತು ಹೋಗುವಂತಹ ಚಾನ್ಸಸ್ ಇರುತ್ತೆ ಮುಂದೆ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಆ ಫಿಶ್ಶು ಸತ್ತು ಹೋಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಫಿಶ್ಶನ್ನು ತೊಗೊಂಬಂದು ನೀವಿಟ್ಟರೆ ಮನೆಯಲ್ಲಿ ತುಳಸಿ ಗಿಡ ಎಷ್ಟು ಪ್ರಮುಖವಾದ ಸ್ಥಾನವನ್ನು ವಹಿಸುತ್ತೋ ಅಷ್ಟೇ ಪ್ರಮುಖವಾದ ಸ್ಥಾನವನ್ನು ಈ ಗೋಲ್ಡ್ ಫಿಶ್ ಇರ್ಬೋದು ಅಥವಾ ಬ್ಲ್ಯಾಕ್ ಫಿಶ್ ಬೋಯಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನಿಮ್ಮ ಕೈಲಾದಷ್ಟು ಚಿಕ್ಕ ಬೋಲಲ್ಲಾದರೂ ಆಯಿತು ಅಥವಾ ದೊಡ್ಡ ದೊಡ್ಡ ಆಕ್ವೇರಿಯಮ್ ಆದರೂ ಆಯಿತು ಇಟ್ಟು ನೀವು ಸಾಕಬಹುದು ಫಿಶ್ಶನ ಆಹಾರವನ್ನು ಹೇಗೆ ಹಾಕಬೇಕು ಅಂತ ಹೇಳಿದಿರ ಕೇಳಿದ್ದೀರಾ ತುಂಬ ಜನ ಫಿಶ್ಗೆ ಆಹಾರವನ್ನು ನೀವು ಮೀನನ್ನು ಪರ್ಚೇಸ್ ಮಾಡಿದಾಗ ಅಲ್ಲೇ ಒಂದು ಡಬ್ಬಿಯಲ್ಲಿ ತರ್ಟಿ ರುಪೀಸು ಫಾರ್ಟಿ ರುಪೀಸು ಅಥವಾ ಸಿಕ್ಸ್ಟಿ ರುಪೀಸ್ಗೆ ಒಂದು ಡಬ್ಬಿ ಕೊಡ್ತಾರೆ ಅದರಲ್ಲಿ ಅವರನ್ನು ಗೈಡೆನ್ಸ್ ಕೇಳಿ ಯಾವ ರೀತಿ ನಾವು ಹಾಕಬೇಕು ಮತ್ತು ನೀರನ್ನು ಎಷ್ಟು ದಿನಕ್ಕೆ ಒಮ್ಮೆ ಚೇಂಜ್ ಮಾಡಬೇಕು ಯಾವ ನೀರನ್ನು ಹಾಕಬೇಕು ಕೆಲವೊಂದು ಕಡೆ ಲವಣಾಂಶ ಹೆಚ್ಚಾಗಿರುವ ನೀರನ್ನು ಉಪ್ಪು ನೀರನ್ನು ಹಾಕಿದ್ರೆ ಮೀನು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಅವರ ಇಂಟ್ರೊಡಕ್ಷನ್ನ ಕೇಳಿಕೊಂಡು ನೀವು ಬಂದು ಸಾಕೋದು ಒಳ್ಳೆಯದು ಇನ್ನು ಉಳಿದ ಫಿಶ್ಗಳನ್ನು ಸಾಕಬಹುದಾ ಅನ್ನೋದು ತುಂಬ ಜನಗೆ ಪ್ರಶ್ನೆ ಉಂಟು ಯಾವುದೇ ಫಿಶನ್ನು ಸಾಕೋದ್ರು ಅದರಲ್ಲಿ ನೀವು ಮೊದಲಿಗೆ ತರೋರಾದರೆ ಎರಡು ಗೋಲ್ಡ್ ಫಿಶ್ಶು ಒಂದು ಬ್ಲ್ಯಾಕ್ ಫಿಶ್ ತೊಗೊಂಬನ್ನಿ ನಂತರ ನಿಮ್ಮ ಮನೆಯಲ್ಲಿ ಗೋಲ್ಡ್ ಫಿಶ್ಶು ಸಾಯ್ತಾ ಬಂದರೆ ಆದಷ್ಟು ಮನೇಲಿ ನೆಗೆಟಿವ್ ಎನರ್ಜಿ ತುಂಬಾ ಜಾಸ್ತಿ ಇದೆ ಅಂತೇಳಿ ಅರ್ಥ ಕಪ್ಪು ಫಿಶ್ ಇದೆಯಲ್ಲ ಬ್ಲ್ಯಾಕ್ ಫಿಶ್ಶು ಅದು ಚೆನ್ನಾಗಿ ಚಲನವಲನವಾಗಿದ್ದರೆ ಮನೇಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂಥೇಳಿ ಅರ್ಥ ಹಾಗಾಗಿ ನೋಡಿ ಆದಷ್ಟು ಈ ಸಣ್ಣ ಪುಟ್ಟ ವಾಸ್ತು ಟಿಪ್ಸ್ ಇರ್ಬೋದು ಫಿಶ್ ಇರ್ಬೋದು ಉಪ್ಪಿನ ದೀಪ ಇರ್ಬೋದು ಮತ್ತು ಉಪ್ಪು ಉಪ್ಪನ್ನು ಮೂಲೆ ಮೂಲೆಯಲ್ಲಿ ಇಡ್ಲಿಕ್ಕೆ ಹೇಳಿದ್ದೆ ಇದನ್ನು ಮತ್ತು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ವಸ್ತಿಲ ಮುಂಭಾಗವನ್ನು ವಸ್ತಿಲು ಲಕ್ಷ್ಮಿಗೆ ಸಮಾನ ಅಂತ ಹೇಳ್ತಾರೆ ಮಕ್ಕಳಿಗೂ ಕೂಡ ಹೇಳ್ಕೊಡಿ ವಸ್ತಿಲನ್ನು ಚಪ್ಪಲಿ ಕಾಲಲ್ಲಿ ತುಳಿಯೋದು ಅಥವಾ ದಾಟುವಾಗ ಮಕ್ಕಳು ವಸ್ತಿಲ ಮೇಲೆ ಕಾಲಿಡೋದು ಈ ರೀತಿ ಅಪಚಾರ ಮಾಡಬಾರ್ದು ಯಾಕೆಂದರೆ ಲಕ್ಷ್ಮಿ ಮತ್ತು ಶ್ರೀನಿವಾಸ ಇಬ್ಬರೂ ಕೂಡ ವಾಸವಾಗಿರುವಂತಹ ನೆಲೆ ಅಂದರೆ ವಸ್ತಿಲಲ್ಲಿ ಲಕ್ಷ್ಮೀ ಶ್ರೀನಿವಾಸ ನೆಲೆಯಾಗಿದ್ದರೆ ಮೇಲಿನ ಬಾಗಿಲಲ್ಲಿ ಅಂದರೆ ತಲಕಟ್ಟು ಬಾಗಿಲು ಅಂತ ಬರುತ್ತೆ ನೋಡಿ ಅಲ್ಲಿ ಸದಾಕಾಲ ಗೌರಿ ಇರ್ತಾಳಂತೆ ಹಾಗೂ ಆ ಕಡೆ ಈ ಕಡೆ ಬರುವಂತಹ ಕಂಬದ ಪಟ್ಟಿಯಲ್ಲಿ ಸರಸ್ವತಿ ವಾಸವಾಗಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಯ ಬಾಗಿಲನ್ನು ಮತ್ತು ಮನೆಯ ಡೋರನ್ನು ಎರಡನ್ನೂ ಕೂಡ ಲಕ್ಷ್ಮಿಯ ಸಮೇತವಾಗಿರೋದ್ರಿಂದ ದಯವಿಟ್ಟು ಪೂಜೆ ಮಾಡಿ ಅದಕ್ಕೂ ಕೂಡ ದಿನ ನೀವು ಪೂಜೆ ಮಾಡುವಾಗ ಒಂದು ಹೂವು ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ನೀವು ನೈವೇದ್ಯ ಮಾಡ್ತಿರೋ ದೇವರಿಗೆ ಅದನ್ನು ಕೂಡ ನೈವೇದ್ಯ ತೋರಿಸ್ಬೋದು ಹಾಗಾಗಿ ಮನೆಯ ಮುಂದೆ ಪ್ರತಿದಿನ ರಂಗೋಲಿ ಹಾಕಿ ಪೇಂಟ್ ಪಡೆದಿ ಹಾಕಿದ್ದೀವಿ ಅಂತ ಅದೆಲ್ಲ ಬಿಡಬೇಡಿ ಆದಷ್ಟು ರಂಗೋಲಿಯನ್ನು ಹಾಕಿ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಹೀಗೆ ಸಣ್ಣ ಪುಟ್ಟ ವಾಸ್ತು ದೋಷಗಳನ್ನು ನಿವಾರಣೆ ಮಾಡ್ಕೋಬಹುದು ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದಲ್ಲಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಕೋಲಿಂಗ್ಸ್ಗೆ ಆದಷ್ಟು ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಪುಟ್ಟದಾಗಿ ಒಂದು ಲೈಕ್ ಮಾಡಿ ಈವರೆಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು